ರಾಜುಕ್ಕಾಗೆ ಪ್ರತಿಕ್ರಿಯೆ, ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ಬಂದ್ರೆ ಅತ್ಯಂತ ಸಂತೋಷ, ಪಕ್ಷಕ್ಕೆ ಗೌರವಿತವಾಗಿ ಬರಮಾಡಿಕೊಳ್ತೇವೆ, ಅವರಿಗೆ ಉನ್ನತ ಸ್ಥಾನಮಾನ ನೀಡಲಾಗುವುದು, ಲಕ್ಷ್ಮಣ ಸವದಿಗಾಗಿ ನಾನು ಯಾವ ತ್ಯಾಗವಾದರೂ ಮಾಡ್ತೇನೆ, ನಾನು ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಎಂದು ಒತ್ತಾಯಿಸ್ತೇನೆ. ಕಾಗವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ, ಲಕ್ಷ್ಮಣ ಸವದಿ ಮನೆಗೆ ಭೇಟಿ ನೀಡಿ ಮಾಧ್ಯಮದವರಿಗೆ ಹೇಳಿಕೆ. ಇವತ್ತು ಲಕ್ಷ್ಮಣ ಸವದಿ ಅವರು, ನಾವು 40 ವರ್ಷದಿಂದ ನಾವೆಲ್ಲ ಮೊದಲು ಒಂದೇ ಪಕ್ಷದಲ್ಲಿ ಇದ್ದವರು, ನಾವೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ, ನಾನು 4 ಸಲ MLA ಆಗಿದ್ದೀನಿ, ಅವರು 3 ಸಲ ಆಗಿದ್ದಾರೆ. ಇವತ್ತು ರಾಜಕೀಯ ಬದಲಾವಣೆಗಳು ಅನಿವಾರ್ಯತೆ. ಹೋದ ಸಲ ಉಪಚುನಾವಣೆಯಲ್ಲಿ ನನ್ನನ್ನು ಟಿಕೆಟ್ ಮಿಸ್ ಮಾಡಿ ಆಗೋದಲ್ಲಪ್ಪ ಅಂದಾಗ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿ 19ರ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಇವತ್ತು ಲಕ್ಷ್ಮಣ ಸವದಿಯವರು ನಾವು ಒಂದು ಸಹಜವಾದಂಥ ಭೇಟಿ ಇವತ್ತಿದ್ದೆವು. ಅವರು ನಿನ್ನೆ ವರಿಷ್ಠರು ಅವರಿಗೆ ಟಿಕೆಟ ಘೋಷಣೆಯನ್ನು ಮಾಡಲಿಲ್ಲ, ಅವರು ಕೈ ಬಿಟ್ಟಿದ್ದಾರೆ ಅನ್ನುವಂಥ ವಿಷಯ ತಿಳಿದು ಒಂದು ವಿಷಾದವನ್ನು ವ್ಯಕ್ತಪಡಿಸಿ, ನಾನೀಗ ಕಾಂಗ್ರೆಸ್ ಪಕ್ಷದಲ್ಲಿರುವುದರಿಂದ ನನಗೆ ಟಿಕೆಟ್ ಘೋಷಣೆಯಾಗಿದೆ, ನಾನು ಅಬ್ಬರವಾದಂಥ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀನಿ. ಜೊತೆಗೆ ನಾವು 20-30 ವರ್ಷದಿಂದ ಜೊತೆಗೆ ಒಟ್ಟಿಗೆ ಇದ್ದವರು, ನನ್ನ ವೈಯಕ್ತಿಕವಾದ ಅನಿಸಿಕೆಯನ್ನು ಅವರಿಗೆ ಮನಬಿಚ್ಚಿ ಮಾತಾಡಲಿಕ್ಕೆ ಬಂದಿದ್ದೀನಿ. ಇಬ್ಬರು ಒಟ್ಟಿಗೆ ಆದರೆ ತಾಲೂಕದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗಿ, ಇಬ್ಬರೂ ಕೂಡಿ ನಾವು 20 ವರ್ಷ ಸಮಗ್ರ ತಾಲೂಕಿನ ಅಭಿವೃದ್ಧಿಗೆ ಒಬ್ರಿಗೊಬ್ಬರು ಕೈ ಜೋಡಿಸಿದ್ದೀವಿ. ನಾನು ಏನಾಗಿದ್ದೀನಿ, ಇವತ್ತು ಒಂಟಿ ಎತ್ತಾಗಿದ್ದೀವಿ, ಅದು ಜಗಲಿಕ್ಕೆ ನನಗೆ ಒಬ್ಬನಿಗೆ ತೊಂದರೆ ಆಗಲಿಕ್ಕಿದೆ. ಇಬ್ಬರೂ ಕೂಡಿ ಎರಡೂ ಎತ್ತುಗಳು ಗಾಡಿ ಹೊಡೆದು ಅಂದ್ರೆ